ಪ್ರತಿ ಮನೆ ಯಾವುದೇ ಕಾರಣಕ್ಕೆ ನಿರ್ಮಾಣ ಮಾಡಬಾರ್ದು ಅಂತ ಹೇಳೋ ವಿಚಾರವನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಅವನ ಮತಾಂಧ್ರಿ, ಅವನೊಬ್ಬ ದೇಶದ್ರೋಹಿ. ಯಾವುದೇ ವಿಚಾರದಲ್ಲಿ ಕನ್ನಡಕ್ಕಾಗಲಿ ಸ್ವತಂತ್ರ ಹೋರಾಟಗಾರ ಅಲ್ಲ ಅವನು. ಹಾಗಾಗಿ ಅವ್ರನ್ನ ಏನು ನಮ್ಮ ಸರ್ಕಾರ ಇರುವ ತನಕ ಅದನ್ನು ಬಿಡೋದಿಲ್ಲ. ಅದರ ಜೊತೆಗೆ ನಮ್ಮ ಸರ್ಕಾರ ಬಂದಲ್ಲೂ ಕೂಡ ನಾನು ಮತ್ತು ಕೆ ಜಿ ಬೋಪಯ್ಯನವರು ಹೇಳಿದ್ದೋ ಯಾವುದೇ ಕಾರಣಕ್ಕೆ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಅದನ್ನು ಸರ್ಕಾರದ ವತಿಯಿಂದ ಮನ್ನಾ ಮಾಡುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಆಚರಣೆ ಮಾಡೋದು ಅಂತ ಹೇಳೋದು ಮಾಡಕೂಡದು ಅಂತ ಹೇಳೋದನ್ನು ರಿಜೆಕ್ಟ್ ಮಾಡೋದ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಹಾಗಾಗಿ ಟಿಪ್ಪು ಏನು ಪುತ್ಥಳಿಯನ್ನು ಸ್ಥಾಪನೆ ಮಾಡಕ್ಕೆ ಹೊರಟಿದೆ ಅದನ್ನು ತೀವ್ರವಾಗಿ ವಿರೋಧಿಸುವಂಥ ಕೆಲಸವನ್ನು ಮಾಡ್ತೇವೆ. ಯಾವುದೇ ಕಾರಣಕ್ಕೆ ನಮ್ಮ ಸರ್ಕಾರ ಇರೋರಿಗೆ ಮಾಡಲಿಕ್ಕೆ ಬಿಡುವುದಿಲ್ಲ.